ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ರು. ಇವತ್ತು ಚಿಕನ್ ಸಾನು ಮತ್ತೆ ಅಮ್ಮ ಮಾತಾಡ್ತಾ ಇದ್ರು, ನನಗೂ ಕೂಡ ಹಾಗೆ ಅಂತ ಅನ್ಸಿದೆ. ಆಗ್ಲೇ ನೀವು ನೋಡಿದ್ರಿ ಅಲ್ವ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಭಾನುವಾರ ಬೆಳಿಗ್ಗೆನೆ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ದೋಸೆ ಹಾಕ್ತಾ ಇದ್ದೀನಿ. ಇದ್ ಬಂದು ಇಂದೋಸ್ ವ್ಯಾಲಿಯಲ್ಲಿ ತಗೊಂಡಂತಹ ಒಂದು ದೋಸಾ ತವ. ನಮ್ಮ ಮನೆಯಲ್ಲಿ ಇತ್ತು, ಅಮ್ಮ ಮನೆಯಲ್ಲಿ ಇದ್ದಿದ್ದು ದೋಸಾ ತವ ತುಂಬಾ ಚಿಕ್ಕದಾಗಿತ್ತು, ಹಾಗಾಗಿ ಅಮ್ಮಂಗ್ ಕೊಟ್ಟಿದ್ದೆ. ಅಮ್ಮ ಇದ್ರ ಮೇಲೆ ಸಿಹಿ ದೋಸೆ ಎಲ್ಲ ಮಾಡ್ತಾರಂತೆ, ತುಂಬಾ ಚಂದ ಎದ್ ಬರತ್ತೆ ದೋಸೆ ಅಂತ ಹೇಳ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಕೂಡ ಈ ದೋಸಾ ತವ. ತಿಂಡಿ ಎಲ್ಲ ಮುಗ್ದಿದ್ದೆ ನಮ್ಮನೆಯವರು ತನ್ವಿಗೆ ಎತ್ಕೊಂಡಿದ್ರು. ಇಬ್ರು ಮಕ್ಕಳು ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ನೋಡ್ತಾ ಇದಾರೆ, ಮೊಬೈಲ್ ನೋಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ಅನುಶ್ರೀ ಮತ್ತೆ ತೇಜಸ್ ಇಬ್ರು ರಜಾ ಆದ್ರೂ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ ಮಕ್ಳಿಗೆ. ಹಾಗೇನೆ ನಾನಿಲ್ಲಿ ತಿಂಡಿ ತಿಂದಂತಹ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅದಕ್ಕೆ ಒಂದ್ ಕಡೆ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ರು, ಇವತ್ತು ಚಿಕನ್ ಸಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ರೆಡಿ ಮಾಡ್ತಾ ಇದ್ರು. ಅಮ್ಮ ಇಲ್ಲಿ ಅನ್ನಕ್ಕೆ ನೀರ್ ಇಟ್ಟಿದ್ದಾರೆ, ಅನ್ನ ಎಲ್ಲ ಒಲೆ ಮೇಲೆ ಮಾಡ್ತಾರೆ. ಇಲ್ಲಿ ಕಟ್ಕೆ ತುಂಬಾ ಈಸಿಯಾಗಿ ಸಿಗತ್ತೆ ಅಲ್ವಾ. ಹಳ್ಳಿ ಅಂತಂದ್ರೆ ಸಾಮಾನ್ಯವಾಗಿ ಕಟ್ಕೆ ಒಲೆ ಅಂತೂ ಇದ್ದೇ ಇರತ್ತೆ ಎಲ್ಲರ ಮನೆಯಲ್ಲೂ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರು, ಯಾಕೆ ನಿಮ್ಮ ಅಕ್ಕ ಬಂದಿಲ್ಲ ವಿದ್ಯಾ ಅಂತ. ಅಕ್ಕ ಮತ್ತೆ ನಾವು ಎಲ್ಲರೂ ಒಟ್ಟಿಗೆ ಹೋಗೋ ಪ್ಲಾನ್ ಇತ್ತು, ಹಾಗಾಗಿ ನಾನು ಇಷ್ಟು ದಿನ ವೇಟ್ ಮಾಡಿದ್ದಾಗಿತ್ತು. ಅಕ್ಕ ಹೇಳ್ತಾ ಇದ್ರು ಸದ್ಯಕ್ಕೆ ನನಗ್ ಬರೋದಕ್ಕಾಗೋದಿಲ್ಲ, ತುಂಬಾ ಕೆಲ್ಸ ಇದೆ, ತೋಟಕ್ಕೆಲ್ಲ ನೀರ್ ಬಿಡ್ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಇನ್ನ ಮತ್ತೆ ಅಕ್ಕಗೆ ವೇಟ್ ಮಾಡ್ತಾ ಇದ್ರೆ ಇನ್ ಯಾವಾಗೇನೋ ಹೋಗೋದು. ಅಮ್ಮ ಕೂಡ ಫೋನ್ ಮಾಡಿ ಮನೆಯಲ್ಲೇ ಕುತ್ಕೊಂಡು ಏನ್ ಮಾಡ್ತಿರ್ತೀಯ ಬಾ ಅಂತ ಕರಿತಾ ಇದ್ರು, ಹಾಗಾಗಿ ಹೋಗಿದ್ದಾಗಿತ್ತು. ನನಗೂ ಕೂಡ ಸ್ವಲ್ಪ ಚೇಂಜ್ ಬೇಕು ಅಂತ ಅನಿಸ್ತಾ ಇತ್ತು ಮನೆಯಲ್ಲೇ ಇದ್ದು. ನಮ್ಮ ಮನೆಯವರು ಮತ್ತೆ ತನ್ವಿ ಇಬ್ರು ಆಟ ಆಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಅವಳಿಗೆ ಅವ್ರ ಮಾವ ಇದ್ರೆ ಸಾಕು, ಅವ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ಒಂದೊಂದ್ಸಾರಿ ಎತ್ಕೋ ಅಂತ ಹೇಳ್ತಾಳೆ, ನನ್ಗೆ ತಿರ್ಗ್ಸು ಮಾವ ಅಂತ ಹೇಳ್ತಾಳೆ, ಮಮ್ಮ ಅಂತ ಕರಿತಾಳೆ ಅವಳು. ಎಲ್ ಹೋದ್ರು ಅವ್ರ ಜೊತೆನಲ್ಲೇನೆ ಹಿಂದಿಂದೇನೆ ಓಡಾಡ್ತಾ ಇರ್ತಾಳೆ ತನ್ವಿ. ಇಲ್ಲಿ ನಾನು ಮತ್ತೆ ಅಮ್ಮ ಮಾತಾಡ್ತಾ ಇದ್ವಿ, ಹಾಗೆ ಮೆಣಸಿನ ತೊಟ್ಟ ಎಲ್ಲ ತೆಗಿತಾ ಇದ್ರು ಅಮ್ಮ, ನಾನು ಕೂಡ ಅಲ್ಲೇ ನಿಂತಿದ್ದೆ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ರು, ಅನ್ನ ಇನ್ನ ಕೂಡ ಬೇಯ್ಬೇಕಿದೆ. ಅದಕ್ಕೆ ಇಲ್ಲಿ ತೆಂಗಿನಕಾಯಿ ಹಾಲು ತೆಗಿಯೋದಕ್ಕೆ ಗ್ರೈಂಡರ್ಗೆ ಹಾಕಿದ್ರು, ಹಾಗೇನೆ ಈ ಚಕ್ಕೆ ಎಲ್ಲ ಹುರ್ದ್ಬಿಟ್ಟು ಇಟ್ಟಿದ್ರು. ಈ ಕಡೆ ಟೊಮೆಟೊ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೆ ಹಾಕಿದ್ದಾರೆ. ಬ್ಯಾಡ್ಗೆ ಮೆಣಸು ಕೂಡ ಹುರ್ದ್ಬಿಟ್ಟು ಇಟ್ಟಿದ್ರು. ಅದಕ್ಕೆ ಇಲ್ಲಿ ಚಿಕನ್ ಮಸಾಲ ಪೌಡರ್, ಕಬಾಬ್ ಪೌಡರ್, ಇನ್ನ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಎಲ್ಲ ತಂದಿದ್ರು ಅಣ್ಣ. ಅಣ್ಣ ಬೆಳಿಗ್ಗೆನೆ ಹೋಗಿದ್ರು, 6:30ಗೆ ಹೋಗ್ಬಿಟ್ಟಿದ್ರು ಇವತ್ತು ಚಿಕನ್ ತರೋದಕ್ಕೆ. ಅದಕ್ಕೆ ಸಾಮಗ್ರಿ ಎಲ್ಲ ಹುರಿತಾ ಇದ್ರು, ನಾನಲ್ಲೇ ನಿಂತಿದ್ದೆ. ನನ್ಗೇನೋ ಒಂಥರ ಇವತ್ತು ಲೇಜಿನೆಸ್ ಅಂತ ಅನಿಸ್ತಾ ಇತ್ತು ಬೆಳಿಗ್ಗೆನೆ. ಹಾಗೆ ನಾನು ಚಿಕನ್ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಾನಿಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ತಾ ಇದ್ದೆ. ನೀವು ಮತ್ತೆ ಕೇಳಬಹುದು ಇಲ್ಲಿ ಯಾಕೆ ಕಿಚನ್ ಎಲ್ಲ ಸ್ವಲ್ಪ ಕಪ್ಪಾಗಿದೆ ಅಂತ. ಮುಂಚೆ ಇಲ್ಲೇನೆ ಕಟ್ಕೆ ಒಲೆ ಇತ್ತು, ಅದಾಗಿದ ನಂತರ ಪೇಂಟಿಂಗ್ ಏನು ಮಾಡಿಸಿಲ್ಲ, ಹಾಗಾಗಿ ಕಪ್ಪಗೆ ಆಗಿದೆ ಪೇಂಟ್ ಎಲ್ಲಾನು ಹೊರಟೋಗಿದೆ. ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇದ್ರು, ತನ್ವಿ ಕರಿತಾ ಇದ್ಲು ಬಾ ಮಾಮ ನಾವ್ ಆಟ ಆಡುವ ಅಂತ. ನಮ್ಮ ಮನೆಯವ್ರಿಗೆ ಎಲ್ಲೂ ನಿಂತ್ಕೊಳ್ಳೋದಕ್ ಬಿಡೋದಿಲ್ಲ, ಕುತ್ಕೊಳ್ಳೋದಕ್ ಬಿಡೋದಿಲ್ಲ ತನ್ವಿ. ಅಂತೂ ಅವಳ ಜೊತೆನಲ್ಲೇ ಇರ್ಬೇಕು, ಆಟ ಆಡ್ತಾ ಇರ್ಬೇಕು ಈ ತರ. ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಹಾಲು ತೆಗೆಯುವ ಅಂತ ಜರಡಿ ಹಿಡಿಬೇಕಲ್ವಾ, ಹಾಗಾಗಿ ಜರಡಿ ಹಿಡಿಯೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಒಂದು ಬ್ಲೌಸ್ ಪೀಸ್ ಇಂದ ಕವರ್ ಮಾಡಿದೀವಿ ತೆಂಗಿನಕಾಯಿ ಹಾಲು ಜರಡಿ ಹಿಡಿಯೋದಕ್ಕೆ, ಅದನ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನ್ ವೆಜ್ ಅನ್ನ ಕ್ಲೀನ್ ಮಾಡ್ತಾ ಇದಾರೆ. ಅಮ್ಮ ಕೊಟ್ಟಿಗೆಗೆ ಕಚ್ ಕೊಡೋದಕ್ಕೆಲ್ಲ ಹೋಗಿದ್ರು, ಹಾಗೆ ಜೊತೆ ಅಣ್ಣ ಮೀನ್ ಕೂಡ ತಂದಿದ್ರು, ಮೀನ್ ಕೂಡ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ ಅಲ್ಲೇ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಹಾಲು ತೆಗ್ದಿಟ್ಟೆ, ಗಟ್ಟಿ ಹಾಲನ್ನ ಸಪ್ರೇಟ್ ಇಟ್ಟೆ, ಹಾಗೇನೆ ಇನ್ನೊಮ್ಮೆ ನೀರ್ ಹಾಕ್ಬಿಟ್ಟು ಜರಡಿ ಹಿಡಿತಾ ಇದ್ದೀನಿ. ಅದನ್ನ ರುಬ್ಕೊಳ್ಳೋದಕ್ಕೆ ಹಾಕೋದಕ್ಕಾಗತ್ತಲ್ವಾ, ಇವಾಗ ಈ ಮೆಣಸೆಲ್ಲ ರುಬ್ಕೊಳ್ಬೇಕಲ್ವಾ. ಸಾಮಾನ್ಯವಾಗಿ ನಮ್ ಕಡೆ ಎಲ್ಲಾನು ತೆಂಗಿನಕಾಯಿ ಹಾಲು ತೆಗ್ದ್ಬಿಟ್ಟೇನೆ ಚಿಕನ್ ಸಾರ್ ಮಾಡ್ತಾರೆ. ನಾನಿವಾಗ ಅದಕ್ಕೆ ಇಲ್ಲಿ ಹುರ್ದಿಟ್ಟು ಹೋಗಿದ್ರಲ್ವಾ ಆ ಸಾಮಗ್ರಿ ಎಲ್ಲಾನು ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ. ಗ್ರೈಂಡರ್ಗೆ ರುಬ್ಬೋದಕ್ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಬಿಟ್ಟು ನಾನು ಬಟ್ಟೆ ವಾಶ್ ಮಾಡೋದಕ್ ಹೋಗ್ತೀನಿ ಅಂತ ಅದಕ್ಕೆ ಹೇಳ್ತಾ ಇದ್ದೆ. ಈ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ತುಂಬಾ ಚಂದ.
ಏನೋ ಒಂಥರ ಖುಷಿ, ಹಳ್ಳಿ ಜೀವನನೇ ಚಂದ ಸ್ನೇಹಿತರೆ. ಬಹಳಷ್ಟು ಜನ ಹೀಗೆ ಕಾಮೆಂಟ್ ಹಾಕ್ತಾ ಇದ್ರು, ನನಗೂ ಕೂಡ ಹಾಗೆ ಅಂತ ಅನ್ಸುತ್ತೆ. ಏನೋ ಒಂಥರ ಖುಷಿ ಅಮ್ಮನ ಮನೆಗೆ ಹೋದ್ರೆ. ಹಾಗೆ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ನೀರ್ ಇಟ್ಬಿಟ್ಟು ಹೋಗಿದ್ದೆ ಒಂದು ಬಕೆಟ್ ಅಲ್ಲಿ ತುಂಬಿಸೋದಕ್ಕೆ. ಅಲ್ಲಿ ಅಮ್ಮ ನೀರ್ ತುಂಬಿಸಿರ್ಲಿಲ್ಲ, ಅಲ್ಲಿ ಒಂದು ನೀರಿನ ಡ್ರಮ್ ಇಟ್ಟಿದ್ದಾರೆ, ಅದು ಖಾಲಿ ಇತ್ತು. ಹಾಗಾಗಿ ಇಲ್ಲಿಂದಾನೆ ತಗೊಂಡ್ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆ ಇದೆ, ಆದ್ರೆ ಸ್ವಲ್ಪ ದೂರ ದೂರ ಮನೆ ಎಲ್ಲಾನು. ಯಾರ್ದು ಕೂಡ ಗಲಾಟೆ ಇರೋದಿಲ್ಲ, ಏನೋ ಒಂಥರ ಪ್ರಶಾಂತವಾದ ವಾತಾವರಣ. ನಮ್ಮನೆಯವ್ರದ್ದು ಸ್ನಾನ ಆಗಿತ್ತು, ಹಾಗಾಗಿ ಅವ್ರ ಬಟ್ಟೆನ ತೊಳೆದ್ಬಿಟ್ಟು ನಾನು ಆಮೇಲೆ ಸ್ನಾನಕ್ಕೆ ಹೋದ್ರೆ ಆಯ್ತು ಅಂತ ಅವ್ರ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ. ಮಳೆಗಾಲ ಆಗಿದ್ದಿದ್ರೆ ಹಳ್ಳದ ಹತ್ರ ಹೋಗಿ ಬಟ್ಟೆ ವಾಶ್ ಮಾಡ್ತಾ ಇದ್ವಿ. ಇವಾಗ ನೀರಿಲ್ಲ ಹಳ್ಳದಲ್ಲಿ, ಇನ್ನ ಜೂನ್ ಬರ್ಬೇಕು ಹಳ್ಳದಲ್ಲಿ ನಿಂತ್ಕೊಂಡು ಬಟ್ಟೆ ತೊಳೆಯೋದಕ್ಕೆ. ಇವಾಗ ಎಲ್ಲರೂ ಇಲ್ಲೇನೆ ಬಟ್ಟೆ ತೊಳೆಯೋದು. ಇದ್ ಬಂದು ಜುಮುನ್ ಕಾಳಿನ ಮರ. ನಮ್ ಮನೆ ಹತ್ರಕ್ಕೆ ಜುಮುನ್ ಕಾಳ್ ಮರ ಏನೋ ಇದೆ, ಆದ್ರೆ ಹತ್ತಿ ಕೊಯ್ಯೋದಕ್ಕಾಗೋದಿಲ್ಲ, ಅದಕ್ಕೆ ಮುಳ್ಳಿದೆ. ಆಗ್ಲೇ ನೀವು ನೋಡಿದ್ರಿ ಅಲ್ವಾ, ಸ್ವಲ್ಪ ಮುಳ್ಳ ಅಂತ ಅನ್ಸ್ತಾ ಇತ್ತಲ್ವಾ ಮರ, ಅದೇ ಜುಮಿನ್ ಕಾಳಿನ ಮರ. ನಾನಿಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಅಲ್ವಾ, ತೇಜಸ್ ಗಾಡಿನ ತಳ್ಕೊಂಡು ಬರ್ತಾ ಇದ್ದಾನೆ. ಒಂದ್ 10 ನಿಮಿಷ ಕೂಡ ತೇಜಸ್ ಕೂತ್ಕೊಳ್ಳೋದಿಲ್ಲ ಕೂತಲ್ಲಿ. ಇನ್ನ ಒಂದ್ 2 ದಿನದಲ್ಲಿ ಅಜ್ಜಿ ಮನೆಗೆ ಹೋಗ್ತೀನಿ ಮಾಮಿ ಅಂತ ಹೇಳ್ತಾ ಇದ್ದ. ಯಾವಾಗ ಹೋಗ್ತಾನೆ ಅಂತ ಗೊತ್ತಿಲ್ಲ, ಉಳಿಯೋದಕ್ಕೆ ಹೋಗ್ತಾನಂತೆ. ಒಂದು 15 ದಿನ ಉಳ್ಕೊಂಡ್ ಬರ್ತಾನಂತೆ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟು. ತನ್ವಿ ಮೊಬೈಲ್ ನೋಡ್ತಾ ಇದ್ದಾಳೆ. ತನ್ವಿ ಹೇಳಿದ ಮಾತೆಲ್ಲ ಕೇಳೋದಿಲ್ಲ, ಮೊಬೈಲ್ ಎಲ್ಲ ನೋಡ್ಬಾರ್ದು ಅಂತಂದ್ರು ನೋಡ್ತಾ ಕುತ್ಕೊಂಡಿರ್ತಾಳೆ. ನಾನು ಬಟ್ಟೆನ ಸಳ್ಕೊಂಡ್ ಬಂದು ಇಲ್ಲಿ ನೀರಲ್ಲಿ ಬಟ್ಟೆ ಹಿಂಡ್ತಾ ಇದ್ದೆ. ಅನುಶ್ರೀ ಏನೋ ಮಾತಾಡ್ತಾ ಇದ್ದಾಳೆ ನನ್ನ ಹತ್ರ, ಏನಾದ್ರೂ ಹೇಳ್ತಾಳೆ, ಏನಾದ್ರೂ ವಿಷಯ ಎಲ್ಲ ಹೇಳ್ತಾಳೆ. ಅವ್ರ ಮನೆ ವಿಷಯ ಏನೋ ಹೇಳ್ತಾ ಇದ್ಲು ಅನುಶ್ರೀ. ಏನೋ ಕಾಮಿಡಿ ಆಗ್ತಾ ಇತ್ತು. ಅಮ್ಮ ಕೂಡ ಅಲ್ಲೇ ನಿಂತಿದ್ರು ಅನುಶ್ರೀ ಮಾತ್ ಕೇಳ್ತಾ. ತನ್ವಿದು ಸ್ನಾನ ಎಲ್ಲ ಆಯ್ತು, ಅವ್ರ ಮಮ್ಮನ ಕಾಲ್ ಮೇಲೆ ಕುತ್ಕೊಂಡಿದ್ದಾಳೆ. ನಾನು ಸ್ನಾನ ಮುಗಿಸ್ಕೊಂಡು ಕೂತಿದ್ದೆ, ಪಕ್ಕದ ಮನೆ ಅಮ್ಮ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ದೆ. ಒಳಗಡೆ ಇದ್ದೆ ನಾನು, ತುಂಬಾ ದಿನಗಳಾಗಿತ್ತು, ಹಾಗಾಗಿ ಪಕ್ಕದ ಮನೆ ಅಮ್ಮನ ಜೊತೆ ಕೂಡ ಮಾತಾಡಿದ್ದಾಯ್ತು. ಎಲ್ಲರೂ ಏನ್ ಮಾಡ್ತಿದ್ರಿ? ನಾನಂದ್ರೆ ಎಲ್ಲರಿಗೂ ಇಷ್ಟನಾ ಕೇಳು. ನಾನಂದ್ರೆ ಇಷ್ಟನಾ ಕೇಳು. ಎಲ್ಲರೂ ಶೇರ್ ಮಾಡಿ ಹೇಳು, ಲೈಕ್ ಮಾಡಿ ಹೇಳು, ಮತ್ತೆ ಕೇಳಿ ಲೈಕ್ ಮಾಡಿ ಹೇಳು, ಶೇರ್ ಮಾಡಿ ಹೇಳು. ಎಲ್ಲರಿಗೂ ಒಂದು ಪಪ್ಪ ಹೇಳು. ಶೇರ್ ಮಾಡಿ, ತನ್ವಿ ಮಾತ್ ಕೇಳಿದ್ರಿ ಅಲ್ವಾ. ಅದಕ್ಕೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬಿಟ್ಬಿಟ್ಟು ಅವ್ರು ಸ್ನಾನಕ್ಕೆ ಹೋಗಿದ್ರು. ಪಕ್ಕದ ಮನೆ ಅಮ್ಮ ಸೂಜ್ ಮೆಣಸ್ ಅನ್ನ ತೆಗಿಯೋದಕ್ ಬಂದಿದ್ರು, ಅವರು ಸೂಜ್ ಮೆಣಸ್ ಕೊಯ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು ತೋಟಕ್ಕೆ. ನಾನಿಲ್ಲಿ ಅನುಶ್ರೀಗೆ ಜಡೆ ಹಣ್ಣು ಕೊಡೋಣ ಅಂತ ತಲೆ ಬಾಚ್ತಾ ಕೂತಿದ್ದೆ. ಅಮ್ಮ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಹಾಳೆ ಸಿಗಿತಾ ಇದ್ರು ಹಸುವಿಗೆಲ್ಲ ಹಾಕೋದಕ್ಕೆ. ಅನುಶ್ರೀ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಅಣ್ಣ ಇದ್ರೆ ಯಾರಿಗೂ ಮಕ್ಕಳಿಗೆಲ್ಲ ಮೊಬೈಲ್ ಕೊಡೋದಿಲ್ಲ, ವೈಫೈ ಇದೆ ಅಲ್ವಾ, ಒಬ್ರಾಗಿದ ತಕ್ಷಣ ಒಬ್ರು ಮೊಬೈಲ್ ನೋಡ್ತಾ ಕುತ್ಕೊಳ್ತಾರೆ ಮಕ್ಕಳು. ತನ್ವಿ ನಾನು ಅಭ್ಯಾಸ ಮಾಡ್ತೀನಿ ಅಂತ ಅವ್ರ ಅಣ್ಣದೊಂದು ಬುಕ್ ತಂದ್ಕೊಂಡು ಓದ್ತಾ ಇದ್ಲು. ನಮ್ಮನೆಯವರು ಮತ್ತೆ ತೇಜಸ್ ಇಬ್ರು ಕ್ರಿಕೆಟ್ ಆಡ್ತಾ ಇದಾರೆ, ಅಲ್ಲೇ ಕೂತಲ್ಲೇ ಬಾಲ್ ಹಾಕ್ತಾ ಇದ್ರು ತೇಜಸ್. ಹಂಗೆ ನನ್ಗೆ ಮಕ್ಕಳನ್ನೆಲ್ಲ ನೋಡಿದಾಗ ಅನ್ಸೋದೇನಂತಂದ್ರೆ, ನಮ್ ತಂದೆ ಇರ್ಬೇಕಾಗಿತ್ತಲ್ವಾ, ಎಷ್ಟು ಖುಷಿ ಪಡ್ತಾ ಇದ್ರು ಮೊಮ್ಮಕ್ಕಳನ್ನೆಲ್ಲ ನೋಡಿ ಅಂತ ಯಾವಾಗ್ಲೂ ಅನ್ಸತ್ತೆ. ಅಮ್ಮನ ಮನೆಗೆ ಹೋದಾಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗೆಲ್ಲಾನು
ತುಂಬಾ ಖುಷಿ ಪಡ್ತಾ ಇದ್ರು. ಅವರಿಗೆ ಚಿಕ್ಕ ಮಕ್ಕಳಂತಂದ್ರೆಲ್ಲಾನು ತುಂಬಾನೇ ಇಷ್ಟ ಆಗಿತ್ತು. ಮೊಮ್ಮಕ್ಕಳ ಜೊತೆ ಅವರು ಕೂಡ ಕಾಲ ಕಳಿಬೇಕಾಗಿತ್ತು, ಇರ್ಬೇಕಾಗಿತ್ತು ಇವತ್ತಿನ ದಿನ ಅಂತ ನನ್ಗೆ ಯಾವತ್ತೂ ಅನ್ಸತ್ತೆ. ತೇಜಸ್ಗೆ, ತನ್ವಿಗೆ, ಅಕ್ಕನ ಮಕ್ಕಳಿಗೆಲ್ಲ ನೋಡಿದಾಗ ಇಲ್ಲಿ ಅನುಶ್ರೀ ರೆಡಿಯಾಗಿ ನಿಂತಿದ್ದಾಳೆ. ನನ್ ಜಡೆ ಹಣ್ತಿದ್ದಲ್ವಾ, ನಮ್ಮನೆಯವ್ರು ತೋರಿಸ್ತಾ ಇದ್ರು. ಅನುಶ್ರೀ ಹೇಗೆ ಅಂತಂದ್ರೆ ಸ್ವಲ್ಪ ಸೈಲೆಂಟ್ ಅವಳು, ಅವಳ ಪಾಡಿಗೆ ಅವಳು ಇರ್ತಾಳೆ ಆಟ ಆಡ್ಕೊಂಡು. ಅದಕ್ಕೆ ಇಲ್ಲಿ ಚಿಕನ್ ಸಾರ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ರು. ನನ್ನ ಹತ್ರ ಕಬಾಬ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾನಿಲ್ಲಿ ರೆಡಿ ಆದಂತಹ ಚಿಕನ್ ಸಾರ್ ತೋರಿಸ್ತಾ ಇದ್ದೀನಿ. ಕಬಾಬ್ಗೆಲ್ಲ ಮಿಕ್ಸ್ ಮಾಡಿ ತುಂಬಾ ಹೊತ್ತಾಗಿತ್ತು, ಹಾಗಾಗಿ ನಾನಿಲ್ಲಿ ಕಬಾಬ್ ಮಾಡೋಣ ಅಂತ ಎಣ್ಣೆ ಬಂಡಿನ ಇಟ್ಟಿದ್ದೀನಿ. ಅಮ್ಮ ಎಣ್ಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ರು. ಆಮೇಲೆ ಎಣ್ಣೆ ಕೂಡ ತಂದು ಕೊಟ್ರು. ಇವತ್ತು ತೆಂಗಿನೆಣ್ಣೆ ಉಪಯೋಗಿಸ್ಬಿಟ್ಟು ಕಬಾಬ್ ಮಾಡ್ತಾ ಇದ್ದೀವಿ. ತೆಂಗಿನೆಣ್ಣೆ ಇಲ್ಲಿ ನಮ್ಮನೆಯಲ್ಲಿ ತೆಂಗಿನಕಾಯಿ ಎಲ್ಲ ಒಡೆದು ಈ ಗಾಣಕ್ಕೆ ಕೊಟ್ಬಿಟ್ಟು ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದು. ಇವಾಗ ಬೆಳ್ಳುಳ್ಳಿ ಕಬಾಬ್ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ, ನಾವು ನೋಡಿ ಇವತ್ತು ತೆಂಗಿನೆಣ್ಣೆ ಕಬಾಬ್ ಮಾಡ್ತಾ ಇದ್ದೀವಿ. ಇದು ಮನೆಯಲ್ಲೇ ಅಂದ್ರೆ ಕೊಬ್ಬರಿನ ಒಡೆದು ಮಾಡಿಸ್ಕೊಂಡು ಬಂದಿದ್ರಿಂದ ಸ್ಮೆಲ್ ಏನು ಬರೋದಿಲ್ಲ, ಯಾವುದೇ ಅಡುಗೆಗೆ ಹಾಕಿದ್ರು ಸ್ಮೆಲ್ ಬರೋದಿಲ್ಲ. ತೆಂಗಿನಕಾಯಿ ಎಲ್ಲ ಜಾಸ್ತಿ ಇರತ್ತಲ್ವಾ, ಹಾಗಾಗಿ ವರ್ಷಕ್ಕೊಮ್ಮೆ ಎಣ್ಣೆ ಮಾಡಿಸ್ತಾರೆ, ಇಡೀ ವರ್ಷ ಇರತ್ತೆ. ಈ ಎಣ್ಣೆ ಬಂದು ಒರಿಜಿನಲ್ ಎಣ್ಣೆ, ತಿಂಡಿ ಕರೆದ್ರು ಚಿಕನ್ ಕಬಾಬ್ ಕರೆದ್ರು ಏನು ಸ್ಮೆಲ್ ಅಂತ ಅನ್ಸೋದಿಲ್ಲ. ನಾನು ಅದಕ್ಕೆ ಕೇಳ್ತಾ ಇದ್ದೆ ಸ್ಮೆಲ್ ಬಂದ್ರೆ ಅಂತ. ಇಲ್ಲ, ಏನು ಆಗೋದಿಲ್ಲ, ನಾನು ಒಮ್ಮೆ ಏನೋ ಮಾಡಿದ್ದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ನೊರೆ ಬರುತ್ತೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಒಮ್ಮೆ ನಾನು ಕಬಾಬ್ ಮಾಡಿಬಿಟ್ಟು ತೆಗೆದು ಇಟ್ಟಿದ್ದೀನಿ ಪೇಪರ್ ಮೇಲೆ, ಟಿಶ್ಯೂ ಪೇಪರ್ ಇರಲಿಲ್ಲ ಹಾಗಾಗಿ. ಇನ್ನ ಒಂದ್ ಬಂಡಿಗೆ ಹಾಕ್ಬಿಟ್ಟು ಇಲ್ಲೇ ನಿಂತಿದ್ದೀನಿ. ತನ್ವಿ ಕೂಡ ಬಂದು ನಿಂತಿದ್ದಾಳೆ. ಅವ್ರ ಮೊಮ್ಮ ಎಲ್ಲೆಲ್ಲಿ ನಿಂತ್ಕೊಳ್ತಾರೋ ಅವಳು ಕೂಡ ಅಲ್ಲಲ್ಲೇ ಬಂದು ನಿಂತಿರ್ತಾಳೆ. ಕಬಾಬ್ ಕೂಡ ರೆಡಿ ಆಯ್ತು. ಗಂಟೆ ಬಂದು ಒಂದಾಗಿತ್ತು, ಪಕ್ಕದ ಮನೆ ಅಮ್ಮ ಬಂದಿದ್ರಲ್ವಾ, ಹಾಗಾಗಿ ಅವ್ರ ಹತ್ರನು ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತ ನಿಲ್ಸಿದ್ರು. ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕಬಾಬ್ ಎಲ್ಲ ಮಾಡಿದ್ದಾಯ್ತು. ಇವತ್ತು ಬೇಗನೆ ಊಟ ಕೂಡ ಮುಗಿಸಿದ್ವಿ, ಒಂದೂವರೆಗೆನೆ ಊಟಕ್ಕೆ ಹಾಕ್ಬಿಟ್ಟಿದ್ವಿ. ಇನ್ನ ಕೊನೆಯದಾಗಿ ಒಂದ್ ಬಂಡಿ ಇತ್ತು ಕಬಾಬ್ ಕರಿಯೋದಕ್ಕೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಅದಕ್ಕೆ ಹೇಳ್ತಾ ಇದ್ದೆ ಬಡ್ಸೋದಕ್ಕೆ ನೀವೇ ಬನ್ನಿ ಅಂತ. ಇನ್ನ ಒಂದ್ ಬಂಡಿ ಕಬಾಬ್ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಈ ಕಬಾಬ್ ಕಲ್ಸಿಟ್ಟಿದಂತಹ ಪಾತ್ರೆನ ತೊಳೆಯೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಅನ್ನ ಸಾರು ಎಲ್ಲ ಹಾಕ್ತಾ ಇದ್ರು. ಹಾಗೆ ನಾನು ಕುಡಿಯೋದಕ್ಕೆ ರಾಗಿ ಗಂಜಿ ನೀರೆಲ್ಲ ಕೊಡ್ತಾ ಇದ್ದೆ. ತನ್ವಿ ನನ್ನ ಮೊಮ್ಮ ಪಕ್ಕನೆ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾಳೆ. ತೇಜಸ್ ಕೂಡ ನನ್ನ ಮೇಲ್ಗಡೆನೆ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ದ. ಅನುಶ್ರೀ ಹಾಗಲ್ಲ, ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಂಡು ಅವಳು ಪಾಡಿಗವಳು ಸುಮ್ನೆ ಊಟ ಮಾಡ್ತಾಳೆ. ಪಕ್ಕದ ಮನೆ ಅಮ್ಮ ಇದ್ರು, ಅವ್ರ ಪಕ್ಕ ಕುತ್ಕೊಂಡು ಅವಳು ಊಟ ಮಾಡಿದ್ಲು. ತನ್ವಿಗೆ ಪ್ರತಿದಿನ ಊಟ ಮಾಡಿಸ್ಬೇಕು, ಇವತ್ತು ಅವ್ರ ಮೊಮ್ಮನ್ ಕಂಡು ಊಟ ಮಾಡ್ತಾ ಇದ್ಲು. ಎಲ್ಲರದು ಊಟ ಆಯ್ತು. ಇವಾಗ ನಾನು ಮತ್ತೆ ಅಮ್ಮ ಅದಕ್ಕೆ ಮೂರು ಜನ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಹಾಗೇನೆ ಅಮ್ಮ ಮೀನ್ ಖಾರ ಹಾಕಿದ್ರು, ಸ್ವಲ್ಪ ಖಾರ ಹುಳಿ ಮಾಡಿದ್ರು, ಅದನ್ನು ಕೂಡ ಒಂದ್ ಪೀಸ್ ಹಾಕಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಅನುಶ್ರೀದು ಊಟ ಆಯ್ತಾ? ಆಯ್ತಾ, ಇದು ರೆಕಾರ್ಡ್ ಆಯ್ತು, ಹಿಂಗೆ ಆಗ್ತಾ, ಎಡಿಟಿಂಗ್ ಮಾತ್ರ ಮಾಡೋದಿಲ್ಲ ನಾನು. ಊಟ ಮುಗಿಸಿ ಮಕ್ಕಳೆಲ್ಲ ಆಟ ಆಡೋದ್ರಲ್ಲಿ ಬಿಜಿ ಆಗಿದ್ದಾರೆ, ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ರು. ತುಂಬಾ ಜನ ನಿಮ್ಮ ಅದಕ್ಕೆ ಹೆಸರೇನು ವಿದ್ಯಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಹೆಸರು ವಿನೂಪ, ಅಣ್ಣನ ಹೆಸರು ವಿನೋದ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.